ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆಲ್ಲರ ಜೊತೆನೂ ಒಂದು ಸ್ಟೋರಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನೇನು ಸ್ಟೋರಿ ಹೇಳೋದಕ್ಕೆ ಅಲ್ಲ ಬಟ್ ಸ್ಟಿಲ್ ನನಗೆ ಗೊತ್ತಿರೋ ಅಂಥ ಒಂದು ಕತೆನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕೇಳ್ಕೊಬೋದು ಬನ್ನಿ ಫ್ರೆಂಡ್ಸ್ ಕತೆನ ಸ್ಟಾರ್ಟ್ ಮಾಡೋಣ ಒಂದೂರಲ್ಲಿ ಒಬ್ಬ ರಾಜ ಇದ್ರಂತೆ ಆ ರಾಜಂಗೆ ರಾಣಿ ಇದ್ದೇ ಇರ್ತಾರೆ ಅವರು ಅರಮನೆಯಿಂದ ಹೊರಗಡೆ ಅಂದರೆ ವಾಯುವಿಹಾರಕ್ಕೆ ಅಂತ ಬಂದಿರ್ತಾರೆ ಆಗ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಬ್ಬ ಒಂದು ಗುಡಿಸ್ಲು ಕಾಣಿಸುತ್ತೆ ಅಲ್ಲಿ ಒಬ್ಬ ರೈತ ಕಾಣಿಸ್ತಾನೆ ರೈತಂಗೆ ಹೆಂಡತಿ ಇರ್ತಾಳೆ ಹೆಂಡತಿ ಬೈತಾ ಇರ್ತಾಳೆ ರೈತಂಗೆ ನೀನೇನು ತೊಗೊಂಬರಲ್ಲ ಏನೂ ದುಡಿಯಲ್ಲ ನೀಟಾಗಿ ಅಂದರೆ ದಿನಾಗಲೂ ನಮ್ಗೆ ಹೊಟ್ಟೆ ತುಂಬ ಊಟ ಇಲ್ಲ ಬಟ್ಟೆ ಇಲ್ಲ ಹಾಕೊಳಕ್ಕೆ ಒಳ್ಳೆ ಮನೆ ಇಲ್ಲ ಎಲ್ಲೂ ಓಡಾಡಲ್ಲ ನಾವು ಅಂತ ಸುಮ್ಮನೆ ಬೈತಾಯಿರ್ತಾಳೆ ಆವಾಗ ರಾಜ ರಾಣಿಗೂ ಅನಿಸುತ್ತೆ ಯಾಕೆ ಈ ಥರ ನಮ್ಮ ಪ್ರಜೆಗಳೆಲ್ಲ ಈ ಥರ ದುಃಖ ಭರಿತವಾಗಿದ್ದಾರೆ ಅವ್ರಿಗೇನಾದರೂ ಒಂದು ಮಾಡಲೇಬೇಕು ಅಂತ ಅಂದ್ಕೊತಾರೆ ಹಂಗಂತ ರಾಜೊಬ್ಬಂಗೆ ಅಂದರೆ ಅವನ ರೈತಂಗೆ ನಾವು ಸಹಾಯ ಮಾಡಿದ್ರೆ ಇಡೀ ಪ್ರಜೆಗಳೆಲ್ಲನೂ ಬಂದು ಕೇಳ್ತಾರೆ ನಮಗೂ ಸಹಾಯ ಮಾಡಿ ಅಂತ ಅದು ಏನು ಮಾಡ ಅಂತ ಗೊತ್ತಿರಲ್ಲ ಸೊ ಅದಕ್ಕೆ ರಾಣಿ ಒಂದು ಉಪಾಯ ಮಾಡ್ತಾಳೆ ಅವಾಗ ರಾಜ ಹೇಳ್ತಾಳೆ ನಾನು ಈ ಥರ ಅಂದರೆ ಈ ಥರ ವ್ಯಕ್ತಿಗಳನ್ನೆಲ್ಲ ನಾನು ನೀಟಾಗಿ ದುಡಿಯೋ ಥರ ಆಮೇಲೆ ಡೈಲಿ ಯಾವ ರೀತಿ ಮನೇನ ಮೈಂಟೇನ್ ಮಾಡಬೇಕು ಅನ್ನೋದನ್ನ ನಾನು ಹೋಗಿ ಹೇಳ್ಕೊಡ್ತೀನಿ ಅದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾಳೆ ಸರಿ ಪ್ರಜೆಗಳೆಲ್ಲ ಸಂತೋಷವಾಗಿರ್ತಾರೆ ಅಂತ ಅಂದರೆ ಮತ್ತು ಅವ್ರ ಕುಟುಂಬನೂ ರೈತರ ಕುಟುಂಬನೂ ಚೆನ್ನಾಗಿರುತ್ತೆ ಅಂತ ಅಂದರೆ ಯಾಕೆ ನೀನು ಹೋಗಬಾರ್ದು ಅಂತ ಹೇಳ್ತಾನೆ ಸರಿ ಅಂತ ಪರ್ಮಿಷನ್ ಕೊಡ್ತಾನೆ ಆವಾಗ ಅವನು ರೈತನ್ನ ಗಂಡ ಹೆಂಡ್ತಿನಿಬ್ಬರನ್ನು ಕರೆಸ್ಬಿಟ್ಟು ಆಜ್ಞೆ ಮಾಡ್ತಾನೆ ರಾಣಿ ನಿಮ್ಮ ಮನೆಯಲ್ಲಿ ಮೂರು ತಿಂಗಳು ಇರ್ತಾಳೆ ನೀನು ರಾಣಿನ ನೋಡ್ಕೋಬೇಕು ನಿನ್ನ ತಂಗಿಯಾಗಿ ಅಂತ ಹೇಳ್ತಾನೆ ಆವಾಗ ರೈತ ಹೇಳ್ತಾನೆ ಬೇಡ ಮಹಾಸ್ವಾಮಿ ನಮ್ಮದು ಪುಟ್ಟದಾದಂಥ ಮನೆ ನಮಗೆ ಪಾತ್ರೆಗಳು ಏನೂ ಇಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದು ನಮ್ಗೆ ಅನುಕೂಲ ಇಲ್ಲ ರಾಣಿ ಬಂದು ನಮ್ಮ ಮನೇಲಿ ಇದ್ದರೆ ಅವಳಿಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ ಇಲ್ಲ ನಾನು ಹಾಗೆ ಮಾಡ್ತಾ ಇದ್ದೀನಿ ಅವಳು ನಿಮ್ಮ ಮನೇಲಿ ಇರಿಸ್ಕೊಳ್ಳೇಬೇಕು ಅಂತ ಹೇಳ್ತಾನೆ ಅದ್ರ ಬದಲಾಗಿ ನಿಮ್ಮ ಹೆಂಡ್ತಿನ ನಮ್ಮನೆಗೆ ಅಂದರೆ ನಮ್ಮ ಅರಮನೆ ಕಳಿಸು ಅವಳು ಮೂರು ತಿಂಗಳು ನನ್ನ ತಂಗಿಯಾಗಿರ್ತಾಳೆ ಅಂತ ಹೇಳ್ತಾನೆ ಈ ರಾಣಿ ಅಂದರೆ ರೈತನ ಹೆಂಡ್ತಿಗೆ ತುಂಬಾ ಖುಷಿಯಾಗೋಗುತ್ತೆ ಓ ನಾನು ಚೆನ್ನಾಗಿ ಒಡವೆ ಎಲ್ಲ ಹಾಕ್ಕೊಬೋದು ರಾಣಿ ಬೆಡ್ ಮೇಲೆಲ್ಲ ಮಲ್ಕೋಬೋದು ಅಂತ ಇದು ಚೆನ್ನಾಗಿ ಊಟ ಮಾಡ್ಬೋದು ಮೃಷ್ಟಾನ್ನ ಭೋಜನ ಎಲ್ಲ ಊಟ ಮಾಡ್ಬೋದು ಅಂತ ಭಾರಿ ಆಗೋಗುತ್ತೆ ಸರಿ ಅವ್ರು ಒಟ್ಟು ನಿಂತ್ಕೊಬಿಡ್ತಾಳೆ ಸರಿ ರ ರಾಜನೇ ಆಜ್ಞೆ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸರಿ ಅಂತ ಒಪ್ಕೊತಾರೆ ಆಮೇಲೆ ರಾಣಿ ಅವ್ರ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ಗಲಿ ಜಾಗವಾಗಿರುತ್ತೆ ಮನೆ ಅಲ್ಲಿ ಇಲ್ಲಿ ಜಾಡೆಲ್ಲ ಕಟ್ಟಿರುತ್ತೆ ಮೊದಲು ಎಲ್ಲ ಸ್ವಚ್ಛ ಮಾಡ್ತಾಳೆ ಒಂದು ಕಡೆಯಿಂದ ಜಾಡು ಕಟ್ಟಿರೋದನ್ನು ತೆಗೆದು ನೀಟಾಗಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನಾಗಿ ಸೆಟ್ ಮಾಡ್ತಾಳೆ ಆಮೇಲೆ ರೈತಂಗೆ ಹೇಳ್ತಾಳೆ ಹೋಗು ನೀನು ಕೂಲಿ ಮಾಡ್ಕೊಂಬರ್ತೀಯಲ್ಲ ಪ್ರತಿದಿನ ಕೂಲಿ ಮಾಡ್ಕೊಂಡು ನನ್ನ ಕೈಗೆ ದುಡ್ಡು ತೊಗೊಂಬಂದು ಕೊಡು ನೀನು ಕೂಲಿ ಮಾಡ್ಕೊಂಬರ್ದಲ್ಲೇ ದಿನ ನನಗೆ ಒಂದೊಂದು ಕಟ್ಗೆಗಳನ್ನ ತೊಗೊಂಬಂದು ಕೊಡು ಅಂತ ಹೇಳ್ತಾನೆ ಸರಿ ಅಂತ ರೈತ ಹೋಗಿ ಕೂಲಿ ಮಾಡಿಕೊಂಡು ದಿನ ಕೂಲಿ ಮಾಡಿಕೊಂಡು ತೊಗೊಂಬಂದು ತೊಗೊಂಬಂದು ರಾಣಿ ಕೈಗೆ ಕೊಡ್ತಾಯಿರ್ತಾಳೆ ಅವಳು ರಾಣಿ ಒಂದೊಂದು ಸ್ವಲ್ಪನೇ ಉಳಿಸಿ ಉಳಿಸಿ ಮನೆಗೆ ಬೇಕಾಗಿ ಸಾಮಾನುಗಳು ದಿನಸಿಗಳು ಮತ್ತು ಏನೇನು ಬೆಡ್ಡು ಅಂಥವನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಕೊಡ್ತಾ ಇರ್ತಾಳೆ ಅದಾದಮೇಲೆ ಸ್ವಲ್ಪ ದಿನ ಆಗುತ್ತೆ ಅವನ ರೈತಂಗೆನೇ ಆಶ್ಚರ್ಯ ಆಗೋಗುತ್ತೆ ನಮ್ಮನೆ ಇದು ಇಷ್ಟು ಜನ ಚೆನ್ನಾಗಿದೆ ನಾವು ಇದನ್ನ ಯೂಸ್ ಮಾಡ್ಕೊಳೋಕ್ಕೆ ಬರಲಿಲ್ವಲ್ಲ ಅಂತ ಅನಿಸುತ್ತೆ ಅದಾದಮೇಲೆ ಈ ಸೈಡಲ್ಲಿ ಅರಮನೆಯಲ್ಲಿರೋ ಅಂಥ ಅವಳು ರೈತನ ಹೆಂಡತಿ ನೋಡಿದ್ರೆ ಅವಳು ರಾಣಿದ ಒಡವೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡ್ಬಿಟ್ಟಿರ್ತಾಳೆ ಎಲ್ಲ ಎಷ್ಟು ಆಡಿರ್ತಾಳೆ ಆವಾಗ ರಾಜಂಗೆ ಗೊತ್ತಾಗುತ್ತೆ ಓ ರಾಣಿ ಏನಕ್ಕೆ ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ ಅಂತ ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ಸೊ ಅದಾದಮೇಲೆ ಒಂದು ಒಳ್ಳೆ ಒಂದು ನಾರ್ಮಲ್ಲಾಗಿ ಮನುಷ್ಯರು ಯಾವ ರೀತಿ ಇರ್ಬೋದು ಅಂತ ಮನೇನ ಸೆಟ್ ಮಾಡಿ ಕೊಡ್ತಾಳೆ ರಾಣಿ ಅಂದರೆ ಊಟ ತಿಂಡಿಗಾಗಲಿ ಒಂದು ಸಾಮಾನುಗಳು ತೊಗೊಳಕ್ಕಾಗಲಿ ಹಾಕೊಳೋಕ್ ಡಬ್ಬಗಳಾಗಲಿ ಹಾಸಿಗೆಗಳಾಗಲಿ ಎಲ್ಲನೂ ಮಾಡಿ ಮಾಡಿ ಅಂದರೆ ಅವನ ರೈತನ ದುಡ್ದಿರೋ ಅಂಥ ದುಡ್ಡಲ್ಲೇನೇ ಮಾಡಿ ಸೆಟ್ ಮಾಡಿ ಇಟ್ಟಿರ್ತಾಳೆ ಅದಾದ ಮೇಲೆ ಇವರು ಎಕ್ಸ್ಚೇಂಜ್ ಮಾಡ್ಕೊತಾರೆ ರಾಣಿ ಅಲ್ಲಿಗೆ ಬರೋದು ಮತ್ತು ಅವಳು ವಾಪಸ್ಸು ಮನೆಗೆ ಹೋಗೋದಂತ ಎಕ್ಸ್ಚೇಂಜ್ ಮಾಡ್ಕೊಂಡಾದ ಗೊತ್ತಾಗುತ್ತೆ ರೈತನ ಹೆಂಡ್ತಿಗೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇದರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಟ್ಟಿದ್ದರೆ ನಾನು ತುಂಬಾ ಚೆನ್ನಾಗಿರ್ತಿದ್ದೆ ಅಂತ ಅನಿಸ್ಬಿಟ್ಟು ಆವತ್ತಿನಿಂದ ಇವತ್ತಿನವರೆಗೂ ತುಂಬಾ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾರೆ ಇದೇ ರಾಣಿ ಕಲಿಸಿದಂಥ ಪಾಠ ಅಂದರೆ ಒಂದು ಹೆಣ್ಣು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಟ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್